ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. Kudukoli Petrol Pump Perla. ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮುಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಮ್ಶೀರ್ ಬುಡೋಳಿ. ಡ್ರಗ್ಸನ್ನು ತಡೆಗಟ್ಟಲು ಕಾನೂನಲ್ಲಿ ತಿದ್ದುಪಡಿ ಅಥವಾ ಹೊಸ ಕಾನೂನು ಮಾಡ್ತೀವಿ. ಡ್ರಗ್ ಕೇಸಲ್ಲಿ ಅರೆಸ್ಟ್ ಆದರೆ ಜಾಮೀನು ಸಿಗದಂತೆ ಮಾಡ್ತೀವಿ. ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಮಾಡುವವರಿಗೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಗೃಹ ಕಚೇರಿ ಕೃಷ್ಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ಶೇಕಡ 50ರಷ್ಟು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿವೆ. ಮಂಗಳೂರಿನಲ್ಲಿ ಶೇಕಡ 22ರಷ್ಟು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶೇಕಡ 11ರಷ್ಟು ಕೇಸ್ಗಳಿವೆ. ಡ್ರಗ್ಸ್ ಹಾವಳಿ ತಡೆಗಟ್ಟಲು ಟಾಸ್ಕ್ ಫೋರ್ಸ್ ರಚಿಸಲು ತೀರ್ಮಾನಿಸಿದ್ದೇವೆ. ಗೃಹ ಸಚಿವರು, ಆರೋಗ್ಯ, ವೈದ್ಯಕೀಯ, ನಗರಾಭಿವೃದ್ಧಿ, ಐಟಿಬಿಟಿ ಇಲಾಖೆ ಸಚಿವರುಗಳು ಈ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರುತ್ತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಡ್ರಗ್ಸ್ ಹಾವಳಿ ತಡೆಗಟ್ಟಲು ಗೃಹ ಸಚಿವರು, ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಐಟಿಬಿಟಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರ ಜೊತೆಗೆ ಸಭೆ ನಡೆಸಿದೆ. ಸಭೆಯಲ್ಲಿ ಬೆಂಗಳೂರಿನ ಪೊಲೀಸ್ ಆಯುಕ್ತರು, ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಎಂದು ತಿಳಿಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಬುಧವಾರ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಸಿಕ್ಕಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ತನ್ನ ಪ್ರಸ್ತುತ ಅಧಿಕಾರದ ಅವಧಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರುತ್ತೆ ಎಂದು ಮೂಲಗಳನ್ನು ಉಲ್ಲೇಖ ಮಾಡಿ ಸುದ್ದಿಸಂಸ್ಥೆ ಪಿಟಿಐ ವರದಿ ಮಾಡಿದೆ. ವರದಿ ಪ್ರಕಾರ ಕೇಂದ್ರ ಸರ್ಕಾರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದೆಯನ್ನು ತರಲಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ದೇಶ ಒಂದು ಚುನಾವಣೆ ಕುರಿತು ಮಾತನಾಡಿದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಪದೇ ಪದೇ ಚುನಾವಣೆಗಳು ನಡೆಯುವುದರಿಂದ ದೇಶದ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದರು. ಒಂದು ರಾಷ್ಟ್ರ ಒಂದು ಚುನಾವಣೆಯು ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ ನೀಡಿದ್ದ ಪ್ರಮುಖ ಆಶ್ವಾಸನೆಗಳಲ್ಲಿ ಒಂದಾಗಿತ್ತು. ಮೋದಿ ಸರ್ಕಾರ ಸತತ 3ನೇ ಅವಧಿಗೆ ಅಧಿಕಾರಕ್ಕೇರಿ 100 ದಿನಗಳನ್ನು ಪೂರೈಸಿದ ಸಂದರ್ಭ ಮಂಗಳವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ, ಒಂದು ರಾಷ್ಟ್ರ ಒಂದು ಚುನಾವಣೆ ವ್ಯವಸ್ಥೆ ಇದೇ ಅವಧಿಯಲ್ಲಿ ಜಾರಿಗೆ ಬರಲಿದೆ ಎಂದು ಹೇಳಿದರು. ಹೊಸ ನಿವಾಸಿಗಳಾದ ಮುಸ್ಲಿಮರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಬಾರದು ಎಂಬ ಮಹಾರಾಷ್ಟ್ರ ಪಂಚಾಯತ್ನ ತೀರ್ಮಾನದ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ. ಈ ತೀರ್ಮಾನ ತಾರತಮ್ಯದಿಂದ ಕೂಡಿದೆ ಮತ್ತು ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ವಿವಿಧ ಮುಸ್ಲಿಂ ಸಂಘಟನೆಗಳು ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದೆ. ಕೊಲ್ಲಾಪುರ ಜಿಲ್ಲೆಯ ಸಿಗ್ನಾಪುರ್ ಗ್ರಾಮ ಪಂಚಾಯತ್ನ ಇಂತಹದೊಂದು ವಿಶಿಷ್ಟ ತೀರ್ಮಾನವನ್ನು ಕೈಗೊಂಡಿತು. ನವೆಂಬರ್ನಲ್ಲಿ ಮಹಾರಾಷ್ಟ್ರದ ವಿಧಾನಸಭೆಗೆ ಚುನಾವಣೆ ನಡೆಯಲಿದ್ದು ಅದಕ್ಕಿಂತ ಮುಂಚಿತವಾಗಿ ಈ ವಿವಾದಾಸ್ಪದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಆಗಸ್ಟ್ 28ರಂದು ಈ ನಿಯಮ ಪಂಚಾಯತ್ನಲ್ಲಿ ಅಂಗೀಕರಿಸಲಾಗಿದ್ದು ಸೆಪ್ಟೆಂಬರ್ 5ರಂದು ಅಧಿಕೃತವಾಗಿ ಘೋಷಿಸಲಾಗಿತ್ತು. ಈ ನಿಯಮಕ್ಕೆ ಸರ್ಪಂಚ್ ರಸಿಕಾ ಪಾಟೀಲ್ ಸಹಿಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಗ್ರಾಮದಲ್ಲಿ ವಾಸಿಸತೊಡಗಿರುವ ಮುಸ್ಲಿಮರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಬಾರದು ಎಂಬುದು ಈ ತೀರ್ಮಾನದ ಪ್ರಮುಖ ಅಂಶ. ಜಿಲ್ಲೆಯ ವಿವಿಧ ಮುಸ್ಲಿಂ ಸಂಘಟನೆಗಳು ಈ ಸರ್ಪಂಚ್ ಮತ್ತು ಪಂಚಾಯತ್ನ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಗೆ ದೂರು ನೀಡಿದೆ. ಈ ವಿಷಯ ವಿವಾದಕ್ಕೆ ಒಳಗಾಗುತ್ತಿರುವಂತೆ ಇಂತಹದೊಂದು ತೀರ್ಮಾನ ಕೈಗೊಳ್ಳುವುದಕ್ಕೆ ಪಂಚಾಯಿತಿಗೆ ಅಧಿಕಾರ ಇಲ್ಲ ಎಂಬುದು ನಮಗೆ ಗೊತ್ತಿರಲಿಲ್ಲ ಎಂದು ಹೇಳಿ ಪಂಚಾಯತ್ ಕೈ ತೊಳೆದುಕೊಳ್ಳಲು ಯತ್ನಿಸಿದೆ. ಅಲ್ಲದೆ ಈ ತೀರ್ಮಾನ ಕೈಗೊಂಡದ್ದು ಸ್ಥಳೀಯ ಮುಸ್ಲಿಮರನ್ನ ಗುರಿಯಾಗಿಸಿ ಅಲ್ಲ, ರೋಹಿಂಗ್ಯಾ ಮುಸ್ಲಿಮರನ್ನ ಗುರಿಯಾಗಿಸಿ ಎಂದು ತೇಪೆ ಹಚ್ಚಲು ಶ್ರಮಿಸಿದೆ. 22,000ದಷ್ಟು ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ 1,200ರಷ್ಟು ಮುಸ್ಲಿಮರಿದ್ದಾರೆ. ಮುಂದಿನ ವಾರ ಪ್ರಧಾನಮಂತ್ರಿ ಮೋದಿ ಇವರ ಅಮೆರಿಕ ಪ್ರವಾಸದ ವೇಳೆ ಇವರನ್ನ ಭೇಟಿ ಮಾಡ್ತೀನಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಭಾರತ ಸಂಜಾತೆ ಕಮಲಾ ಹ್ಯಾರಿಸ್ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಾಗಲೇ ಟ್ರಂಪ್ ಪರ ಪ್ರಚಾರಕ್ಕೆ ಮೋದಿ ಆಸ್ಪದ ನೀಡಲಿದ್ದಾರೆಯೇ ಎಂಬುದೀಗ ಕುತೂಹಲದ ಸಂಗತಿಯಾಗಿದೆ. ಮೋದಿ ಅದ್ಭುತ ವ್ಯಕ್ತಿ. ಮುಂದಿನ ವಾರ ಅವರು ಅಮೆರಿಕಕ್ಕೆ ಬಂದಾಗ ಅವರನ್ನ ಭೇಟಿಯಾಗುತ್ತೇನೆ ಎಂದು ಮಾಧ್ಯಮದೊಂದಿಗೆ ಮಾತನಾಡುವಾಗ ಟ್ರಂಪ್ ಹೇಳಿದ್ದಾರೆ. ಕಳೆದ ಬಾರಿಯ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಪರ ಪ್ರಚಾರ ನಡೆಸಿದ್ದ ನರೇಂದ್ರ ಮೋದಿ ಅವರು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ್ ಎಂದು ಹೇಳಿ ಬಂದಿದ್ದರು. ಆದರೆ ಫಲಿತಾಂಶ ಟ್ರಂಪ್ಗೆ ವ್ಯತಿರಿಕ್ತವಾಗಿ ಬಂದಿತ್ತು. ಕಳೆದ ವಾರವಷ್ಟೇ ಅಮೆರಿಕಕ್ಕೆ ಹೋಗಿದ್ದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತ ಸಂಜಾತೆ ಕಮಲಾ ಹ್ಯಾರಿಸ್ ಪರ ಭಾರತೀಯರಲ್ಲಿ ಪ್ರಚಾರ ನಡೆಸಿದ್ದರು ಎಂಬ ವರದಿಗಳು ಬಂದಿರುವಾಗಲೇ ಮೋದಿಜಿಯ ಅಮೆರಿಕ ಯಾತ್ರೆ ಟ್ರಂಪ್ ಪರವಾಗಿ ಇರಲಿದೆಯೇ ಎಂಬ ಜಿಜ್ಞಾಸೆ
ಜಿಜ್ಞಾಸೆ ಹುಟ್ಟುಹಾಕಿದೆ. ಪ್ರಧಾನಿ ಮೋದಿ ಸೆಪ್ಟೆಂಬರ್ 21ರಿಂದ 23ರವರೆಗೆ 3 ದಿನ ಅಮೆರಿಕಕ್ಕೆ ಭೇಟಿ ನೀಡಲಿದ್ದಾರೆ. ಡೆಲವರ್ ರಾಜ್ಯದ ವಿಲ್ಮಿಂಗ್ಟನ್ನಲ್ಲಿ ಅಧ್ಯಕ್ಷ ಜೋ ಬೈಡನ್ ಆಯೋಜಿಸಿರುವ ಕ್ವಾಡ್ ಶೃಂಗಸಭೆಯಲ್ಲಿ ಮೋದಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನ್ಯೂಯಾರ್ಕ್ಗೆ ತೆರಳಲಿರುವ ಮೋದಿ ಸೆಪ್ಟೆಂಬರ್ 22ರಂದು ಲ್ಯಾಂಗ್ ಐಲ್ಯಾಂಡ್ನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಲಿದ್ದಾರೆ. ಬಳಿಕ ಸೆಪ್ಟೆಂಬರ್ 23ರಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಮಾತನಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಇನ್ನೂ ಅಳವಡಿಸಿದವರಿಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದೆ. ಈ ಹಿಂದೆ ಸಾರಿಗೆ ಇಲಾಖೆ ಹೊರಡಿಸಿದ ಸುತ್ತೋಲೆ ಪ್ರಕಾರ ಸೆಪ್ಟೆಂಬರ್ 15ಕ್ಕೆ HSRP ನಂಬರ್ ಪ್ಲೇಟ್ ಅಳವಡಿಸಲು ಕೊನೆಯ ದಿನವಾಗಿತ್ತು. ಇದೀಗ ಈ ಅವಧಿಯನ್ನು ವಿಸ್ತರಿಸಲಾಗಿದೆ. ಗಡುವು ವಿಸ್ತರಿಸಬೇಕು ಎಂದು ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿಗಳಾದ ಕೆ ಕಾಮೇಶ್ವರ ರಾವ್ ಮತ್ತು ಕೆ ರಾಜೇಶ್ ರೈ ನೇತೃತ್ವದ ವಿಭಾಗೀಯ ಪೀಠ ಅರ್ಜಿ ವಿಚಾರಣೆ ನಡೆಸಿ ಮುಂದಿನ ವಿಚಾರಣೆಯನ್ನು ನವೆಂಬರ್ 20ಕ್ಕೆ ಮುಂದೂಡಿದೆ. ಮಾತ್ರವಲ್ಲದೆ ಅಲ್ಲಿಯವರೆಗೂ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದೆ ಅಳವಡಿಕೆಗೆ ಅವಕಾಶ ನೀಡಬೇಕು ಎಂದು ಆದೇಶದಲ್ಲಿ ತಿಳಿಸಿದೆ. ಈ ವಾರದಿಂದಲೇ ದಂಡ ಪ್ರಯೋಗಕ್ಕೆ ಮುಂದಾಗಲು ಕರ್ನಾಟಕ ಸಾರಿಗೆ ಇಲಾಖೆ ನಿರ್ಧರಿಸಿತ್ತು. ಸದ್ಯ ಕೋರ್ಟ್ ಸೂಚನೆಯಿಂದ ವಾಹನ ಮಾಲೀಕರಿಗೆ ನಿರಾಳವಾಗಿದೆ. ಜರ್ಮನಿಯಲ್ಲಿ ಹಿಟ್ಲರ್ ಹೇಗೆ ಯಹೂದಿಯರನ್ನ ಭೇಟಿಯಾಡಿದನು, ಅದೇ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಮುಸ್ಲಿಮರನ್ನು RSS ಗುರಿ ಇಟ್ಟುಕೊಂಡಿದೆ ಎಂದು ಕಾಂಗ್ರೆಸ್ ನಾಯಕ ದಿಗ್ವಿಜಯ ಸಿಂಗ್ ಹೇಳಿದ್ದಾರೆ. ಕಳೆದ 4 ವರ್ಷಗಳಿಂದ ಜೈಲಲ್ಲಿ ಇರುವಂತಹ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ ಇವರನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಥವಾ APCR ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಅವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. RSSನ ನರ್ಸರಿ ಎಂದು ಕರೆಯಲಾಗುವ ಪ್ರದೇಶದಿಂದ ನಾನು ಬಂದಿದ್ದೇನೆ. ನನಗೆ ಅವರು ಚೆನ್ನಾಗಿ ಗೊತ್ತು. ಅವರಿಗೆ ಪ್ರಜಾತಂತ್ರದಲ್ಲಿಯೂ ನಂಬಿಕೆ ಇಲ್ಲ, ಸಂವಿಧಾನದಲ್ಲೂ ನಂಬಿಕೆ ಇಲ್ಲ. ಹಿಟ್ಲರ್ ಹೇಗೆ ಯಹೂದಿಯರನ್ನ ಗುರಿಯಾಗಿಸಿಕೊಂಡಿದ್ದನು, ಹಾಗೆಯೇ ಅವರು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಇಂತಹದೊಂದು ಚಿಂತನೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. RSS ನೋಂದಣಿಯಾಗದ ಒಂದು ಸಂಸ್ಥೆಯಾಗಿದೆ. ಅದಕ್ಕೆ ಸದಸ್ಯರು ಇಲ್ಲ, ಅಕೌಂಟು ಇಲ್ಲ. ಇವರಲ್ಲಿ ಯಾರನ್ನಾದರೂ ಬಂಧಿಸಿದರೆ ಅವರಿಂದ ಅವರು ಅಂತರ ಕಾಯ್ದುಕೊಳ್ಳುತ್ತಾರೆ. ಅವರು ನಮ್ಮ ವ್ಯವಸ್ಥೆಯ ಎಲ್ಲಾ ಮೂಲೆ ಮೂಲೆಗೂ ತಲುಪಿದ್ದಾರೆ. ಈ ಬಗ್ಗೆ ಗಂಭೀರವಾಗಿ ಆತ್ಮಾವಲೋಕನ ನಡೆಯಬೇಕು ಎಂದು ಸಿಂಗ್ ಹೇಳಿದ್ದಾರೆ. ಉಮರ್ ಖಾಲಿದ್ ಸಹಿತ ಎಲ್ಲ ಆಕ್ಟಿವಿಸ್ಟ್ಗಳನ್ನ ಬಿಡುಗಡೆಗೊಳಿಸಬೇಕು ಎಂದು ಹೋರಾಡುತ್ತಿರುವವರು ಮುಸ್ಲಿಮರು ಮಾತ್ರ. ಆದ್ದರಿಂದಲೇ ಅವರಿಗೆ ಜಾಮೀನು ಸಿಗುತ್ತಿಲ್ಲ. ಜಾಮೀನು ಕೊಡಬೇಕು, ಜೈಲು ಪರಿಹಾರವಲ್ಲ ಎಂಬುದಾಗಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಮುಸ್ಲಿಮರಿಗೆ ಸಂಬಂಧಿಸಿದಂತೆ ಜೈಲು ಪರಿಹಾರ ಎಂಬ ಪರಿಸ್ಥಿತಿ ಇದೆ ಎಂದು ಅವರು ಹೇಳಿದ್ದಾರೆ. ರಸ್ತೆಯ ಮೂಲಕ ದೀರ್ಘ 1,000 ಕಿಲೋಮೀಟರ್ ದೂರವನ್ನು 11 ದಿನಗಳಲ್ಲಿ ಕ್ರಮಿಸಿದ ಸೌದಿ ಅರೇಬಿಯಾದ 3 ವಿಮಾನಗಳು ರಿಯಾದಿಗೆ ರೀಚ್ ಆಗಿದೆ. ಬೋಯಿಂಗ್ 77 ಮಾದರಿಯ ಹಳೆಯ ಈ 3 ವಿಮಾನ ರಸ್ತೆ ಮೂಲಕ ಸಾಗಿರುವುದು ಕೌತುಕದ ಸಂಗತಿಯಾಗಿ ಸೌದಿ ಅರೇಬಿಯಾ ಮಾತ್ರವಲ್ಲ ಜಾಗತಿಕವಾಗಿ ಸುದ್ದಿಗೆ ಗ್ರಾಸವಾಗಿದೆ. ಈ 3 ವಿಮಾನಗಳು 60 ಟನ್ ಭಾರವಿದೆ, ತಲಾ 8.5 ಮೀಟರ್ ಎತ್ತರವಿದೆ. ಆದ್ದರಿಂದಲೇ ರಸ್ತೆಯಲ್ಲಿ ಇದನ್ನು ಸಾಗಿಸುವುದು ಭಾರಿ ಸವಾಲಿನ ಕೆಲಸವಾಗಿತ್ತು. ಈ 3 ವಿಮಾನಗಳನ್ನ ರಿಯಾದ್ಗೆ ತಲುಪಿಸುವುದಕ್ಕೆ 3 ವಾರಗಳ ಗುರಿಯನ್ನ ಇರಿಸಿಕೊಳ್ಳಲಾಗಿತ್ತು. ಆದರೆ ಕೇವಲ 11 ದಿನಗಳಲ್ಲಿ ಗುರಿಯನ್ನ ಪೂರ್ತಿಗೊಳಿಸಲಾಗಿದೆ. ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆಯ ಕಾರ್ಯಕರ್ತರ ಬಳಿ ಇದ್ದಂತಹ ಪೇಜರ್ಗಳು ಸ್ಫೋಟಗೊಳ್ಳುವುದಕ್ಕೆ ಇಸ್ರೇಲ್ ಕಾರಣ ಅನ್ನುವುದು ಗೊತ್ತಾಗಿದೆ. ಇದನ್ನು ತೈವನ್ ಕಂಪನಿಯ ಹೆಸರಲ್ಲಿ ಯುರೋಪಿನಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಪೇಜರ್ಗಳ ಒಳಗೆ ಇಸ್ರೇಲ್ ಗುಪ್ತಚರ ಸಂಘಟನೆಯಾದ ಮೊಸಾದ್ ಸ್ಫೋಟಕ ವಸ್ತುವನ್ನು ತುಂಬಿತ್ತು ಎಂದು ಇದೀಗ ಬಯಲಾಗಿದೆ. ತಿಂಗಳುಗಳ ಹಿಂದೆ 5,000 ಪೇಜರ್ಗಳನ್ನು ಹಿಜ್ಬುಲ್ಲಾ ಖರೀದಿ ಮಾಡಿತ್ತು. ಈ ಪೇಜರ್ಗಳು ಲೆಬನಾನ್ಗೆ ತಲುಪುವುದಕ್ಕಿಂತ ಮೊದಲೇ ಅದರ ಒಳಗಡೆ ಸ್ಫೋಟಕವನ್ನು ತುಂಬಿಸಲು ಇಸ್ರೇಲ್ ಸಕ್ಸಸ್ ಆಗಿತ್ತು ಎಂಬಂತಹ ಮಾಹಿತಿ ಇದೀಗ ವರದಿಯಾಗಿದೆ. ಇದೇ ವೇಳೆ ಈ ಪೇಜರ್ಗಳನ್ನು ತಾವು ನಿರ್ಮಾಣ ಮಾಡಿಯೇ ಇಲ್ಲ ಎಂದು ತೈವಾನ್ ಕಂಪನಿ ಹೇಳಿದೆ. ತಿಂಗಳುಗಳಿಗಿಂತ ಮೊದಲೇ ಈ ಕುರಿತಂತೆ ಇಸ್ರೇಲ್ ಸಂಚು ನಡೆಸಿತ್ತು ಎಂದು ಹೇಳಲಾಗಿದೆ. 2024 ಮಾರ್ಚ್ ಮತ್ತು ಮೇ ನಡುವೆ ಈ ಪೇಜರ್ಗಳು ಲೆಬನಾನ್ ತಲುಪಿವೆ. ಈ ಪೇಜರ್ಗಳನ್ನ ಕರೆ ಮಾಡುವುದಕ್ಕೆ ಉಪಯೋಗಿಸುತ್ತಿಲ್ಲ, ಸಂದೇಶವನ್ನ ಓದಲು ಮತ್ತು ಕಳುಹಿಸಲು ಮಾತ್ರ ಉಪಯೋಗಿಸಲಾಗುತ್ತಿತ್ತು. ಇಸ್ರೇಲ್ನ ಕಣ್ಗಾವಲಿನಿಂದ ತಪ್ಪಿಸುವುದಕ್ಕಾಗಿ ಹಿಜ್ಬುಲ್ಲಾ ಇದನ್ನ ಬಳಸುತ್ತಿತ್ತು. ಇದು ತುಂಬಾ ಹಳೆಯ ಸಂವಹನ ಸಾಧನ. ಈ ಪೇಜರ್ಗಳ ಬೋರ್ಡ್ನಲ್ಲಿ ವಿಶೇಷ ವ್ಯವಸ್ಥೆಯನ್ನ ಮೊಸಾದ್ ಸ್ಥಾಪಿಸಿದೆ ಎಂದು ನಂಬಲಾಗಿದೆ. ಯಾವಾಗ ಅದರ ಕೋಡ್ ಸಂಖ್ಯೆಗೆ ಮೊಸಾದ್ ಹೊಸ ಸಂದೇಶವನ್ನು ರವಾನಿಸಿತೋ 3,000ದಷ್ಟು ಪೇಜರ್ಗಳು ಒಮ್ಮೆಲೆ ಸ್ಫೋಟಗೊಂಡವು. ಈ ಪೇಜರ್ಗಳು ಸ್ಫೋಟಗೊಳ್ಳುವ ಮೊದಲು 10 ಸೆಕೆಂಡ್ಗಳ ಕಾಲ ಬೀಪ್ ಸದ್ದು ಉಂಟಾಗಿತ್ತು. ಹೊಸ ಸಂದೇಶ ಬಂದಿರಬಹುದು ಎಂದು ಅಂದುಕೊಂಡು ಪೇಜರ್ ಅನ್ನ ಜನರು ಕೈಗೆ ಎತ್ಕೊಂಡಿದ್ದಾರೆ. ತಕ್ಷಣ ಅದು ಸ್ಫೋಟಿಸಿದೆ. ಆದ್ದರಿಂದ ಹೆಚ್ಚಿನವರ ಮುಖ ಮತ್ತು ಕೈಗೆ ಏಟಾಗಿದೆ. 1996ರಲ್ಲಿ ಹಮಾಸ್ ಮುಖಂಡ ಯಹ್ಯಾ ಐಹಾಶಿಯನ್ನ ಇದೇ ಮಾದರಿಯಲ್ಲಿ ಇಸ್ರೇಲ್ ಹತ್ಯೆ ಮಾಡಿತ್ತು. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತಿಯಲ್ಲಿ ಸತ್ಯದ ಮೊಂಬತ್ತಿ.